ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ದಿ ಲೋಕಲ್ ಎಕ್ಸ್‌ಪ್ರೆಸ್, ನಾನು ಸುಶ್ಮಿತಾ. ಮುಖ್ಯಾಂಶಗಳು: ಅನುದಾನ ರಹಿತ ಖಾಸಗಿ ಶಾಲೆಗಳ ವೇತನಾನುದಾನಕ್ಕೆ ಹಾಗೂ ಶಿಕ್ಷಕರಿಗೆ ಧನ ಸಹಾಯ ನೀಡಲು ಕೋರಿ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ವತಿಯಿಂದ ಒಂದು ದಿನದ ಧರಣಿ ಸತ್ಯಾಗ್ರಹ. ವಿವಿಧ ಕಾಯ್ದೆಗಳನ್ನು ತಿದ್ದುಪಡಿ ತಂದು ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ, ಅವುಗಳನ್ನು ಹಿಂತೆಗೆದುಕೊಳ್ಳುವಂತೆ ಅಖಿಲ ಭಾರತ ಕಿಸಾನ ಸಭಾ ಆಗ್ರಹ. ಶೀಘ್ರವೇ ರೈತರ ಜೀವನಾಡಿಯಾದ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಆರಂಭಿಸಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ಸಹಕಾರ ನೀಡುವಂತೆ ಕಾರ್ಮಿಕರ ಆಗ್ರಹ. ಆಯುಷ್ಮಾನ್ ಯೋಜನೆಯಡಿ 225 ರೋಗಿಗಳಿಗೆ ಹೃದಯ ಚಿಕಿತ್ಸೆ, ಡಾಕ್ಟರ್ ಸಂಜೀವ ರೆಡ್ಡಿ. ಬಿಜೆಪಿ ಕಾರ್ಯಾಲಯದಲ್ಲಿ ರಾಜ್ಯಸಭಾ ಸದಸ್ಯರಾದ ಅಶೋಕ್ ಗಸ್ತಿ ನಿಧನಕ್ಕೆ ತೀವ್ರ ಸಂತಾಪ. ಗಸ್ತಿಯವರು ಬಿಜೆಪಿ ನಿಷ್ಠಾವಂತರಾಗಿದ್ದರು. ಗುರುನಾಥ ಜಾಂತೀಕರ್. ಅಖಿಲ ಕರ್ನಾಟಕ ವಿಜಯ ಸಿಂಗ್ ಅಭಿಮಾನಿಗಳ ಸಂಘದ ವತಿಯಿಂದ ಮಹಾನಾಯಕ್ ಬೃಹತ್ ಫಲಕ ಉದ್ಘಾಟನೆ, ಎಲ್ಲೆಲ್ಲೂ ಮನೆ ಮಾಡಿದ ಸಂಭ್ರಮ. ವಾರ್ತೆಯ ವಿವರಗಳು: ಕಳೆದ ಹಲವಾರು ವರ್ಷಗಳಿಂದ ಖಾಸಗಿ ಶಾಲೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇಯಾದ ಕೊಡುಗೆಯನ್ನು ನೀಡುತ್ತಾ ಬಂದಿವೆ. ಕನ್ನಡದ ಉಳಿವಿಗಾಗಿ ಮಕ್ಕಳಿಂದ ಕಡಿಮೆ ಶುಲ್ಕವನ್ನು ಪಡೆದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿವೆ. 1995ರಿಂದ ಈಚೆಗೆ ಪ್ರಾರಂಭವಾದ ಖಾಸಗಿ ಶಾಲಾ ಶಿಕ್ಷಕರ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ. ಈಗವರೆಗೆ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ಸಂಘವು ಇಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರದಲ್ಲಿ ತಿಳಿಸಿದೆ. ಅಲ್ಲದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೇಡಿಕೆಯನ್ನು ಈಡೇರಿಸಲು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘವು ಇಂದು ತಮ್ಮ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಎಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದೆ. ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಬಸವರಾಜ್ ಭರ್ಷಟ್ಟಿಯವರು ಮಾತನಾಡಿ, 1995ರ ಈಚೆಗೆ ಪ್ರಾರಂಭಿಸಿದ ಎಲ್ಲ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಗುವ ಎಲ್ಲ ಸೌಲಭ್ಯಗಳು ಖಾಸಗಿ ಶಾಲಾ ಮಕ್ಕಳಿಗೂ ಸಿಗಬೇಕು. ಕೊರೋನಾದಿಂದ ತತ್ತರಿಸಿ ಸುಮಾರು 6 ತಿಂಗಳಿನಿಂದ ಸಂಬಳವಿಲ್ಲದೆ ಕಷ್ಟದಲ್ಲಿ ಸಿಲುಕಿರುವ ಖಾಸಗಿ ಶಾಲಾ ಶಿಕ್ಷಕರಿಗೆ 371J ಕಲಂ ಅಡಿಯಲ್ಲಿ ಸರ್ಕಾರ ಕೂಡಲೇ 25,000 ರೂಪಾಯಿ ಪರಿಹಾರ ಧನ ನೀಡಬೇಕು. 2019-20 ಸಾಲಿನ ಆರ್ಟಿಇ ಅನುದಾನ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರದಲ್ಲಿ ಆಗ್ರಹಿಸಿದರು. ಸಂಘದ ಗೌರವಾಧ್ಯಕ್ಷರಾದ ಶ್ರೀ ರೇವಣಸಿದ್ದಪ್ಪ ಜಲಾದೇವರು ಮಾತನಾಡಿ, ಸುಮಾರು 10 ವರ್ಷಗಳಿಂದ ನಡೆಯುತ್ತಿರುವ ಶಾಲೆಗಳಿಗೆ ಶಾಶ್ವತ ಮಾನ್ಯತೆ ನವೀಕರಣ ನೀಡಬೇಕು. ಶಾಲೆಗಳಿಗಾಗಿ ಸಾಲದ ಮೇಲೆ ಖರೀದಿಸಿದ ವಾಹನಗಳ ಸಾಲ ಮರುಪಾವತಿಯನ್ನು ಶಾಲಾ ಪ್ರಾರಂಭವಾಗುವವರೆಗೆ ಮುಂದೂಡಬೇಕು. ಸರ್ಕಾರದಿಂದ ಅನುಮತಿ ಪಡೆದ 1ರಿಂದ 5ನೇ ತರಗತಿ ಶಾಲೆ ನಡೆಸುತ್ತಿರುವ ಆಡಳಿತ ಮಂಡಳಿ ಶಾಲೆಗೆ ಉಚ್ಚ ನ್ಯಾಯಾಲಯದ ಆದೇಶ ಹಾಗೂ ಸರ್ಕಾರದ ನಿರ್ದೇಶನಗಳಂತೆ 6ರಿಂದ 8ನೇ ತರಗತಿಯವರೆಗೆ ಅನುಮತಿ ನೀಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಖಜಾಂಚಿಗಳಾದ ರಾಜೇಂದ್ರ ಮಣಗಿರೆ, ಜಿಲ್ಲಾ ಕಾರ್ಯದರ್ಶಿಗಳಾದ ಗುರುನಾಥ ರೆಡ್ಡಿ ಚಿಂತಾಕಿ, ಹುಮನಾಬಾದ್ ತಾಲೂಕಾಧ್ಯಕ್ಷರಾದ ಸುರೇಶ್ ಪಾಟೀಲ್, ಬಸವರಾಜ್ ಶೆಟ್ಕರ್, ಸಂದೀಪ್ ಶೆಟ್ಕರ್, ಶಾಮಣ್ಣ ಬಾವ್ಗಿ, ಸಲೀಂ ಪಾಷಾ, ಬಾಬುರಾವ್ ಗೊಂಡ ಸೇರಿದಂತೆ ಅನೇಕರು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು. ಸುಮಾರು 6 ತಿಂಗಳಿಂದ ಶಾಲೆಗಳು ನಡೆಯದೇ ಇದ್ದು ಮುಚ್ಚಿ ಹೋಗಿವೆ. ಸರ್ಕಾರದ ಧೋರಣೆಯಂತೆ ಯಾರೂ ಫೀಸ್ ಕೊಡಬೇಡ್ರಿ, ಯಾರೂ ಒತ್ತಾಯ ಮಾಡಿ ಏನಪ್ಪ ಫೀಸ್ ಕೇಳುವ ಹಾಗಿಲ್ಲ. ಸೊ ಫೀಸ್ ಇಲ್ಲದೇ ಯಾವ ಸಿಬ್ಬಂದಿಗೆ ಸಂಬಳ ಕೊಡಲಿಕ್ಕೆ ಆಗ್ತಾಯಿಲ್ಲ. 6 ತಿಂಗಳಿಂದ ಸಂಬಳ ಇಲ್ಲದೆ ಸಿಬ್ಬಂದಿಗೆ ಹಾಗೂ ಶಿಕ್ಷಕರು ಪದ್ಯಾಡ್ತಾ ಇರ್ತಾರೆ, ಗೋಳಾಡ್ತಾ ಇದ್ದಾರೆ, ಬೀದಿಗೆ ಬರ್ತಾ ಇದ್ದಾರೆ, ಕೆಲವೊಬ್ಬರು ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಗೆ ಏನಪ್ಪ ವಲಸೆ ಹೋಗ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಸ್ಪಷ್ಟ ನಿಲುವು ಕಳೆದು ಸ್ಕೂಲ್ ಸ್ಟಾರ್ಟ್ ಮಾಡಬೇಕಾ, ಸ್ಕೂಲ್ ಸ್ಟಾರ್ಟ್ ಮಾಡಬಾರ್ದು, ಒಂದು ಸ್ಪಷ್ಟ ನಿಲುವಿದ್ದರೆ ಎಲ್ಲರಿಗೂ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮಾನ್ಯ ಶಿಕ್ಷಣ ಸಚಿವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟು, ಸಾಯಂಕಾಲ ಒಂದು ಸ್ಟೇಟ್ಮೆಂಟು, ಇವತ್ತು ನಾವು ಸ್ಕೂಲ್ ಚಾಲು ಮಾಡ್ರಂತಾರೆ, ಇನ್ನೊಂದು ದಿವಸ ಏನಪ್ಪ ಎಲ್ಲ ಸ್ಕೂಲ್ ಇಲ್ಲ. ನಾವು ಕೇಂದ್ರ ಸರ್ಕಾರದಿಂದ ಸ್ಪಷ್ಟೀಕರಣ ಬರೋವರೆಗೆ ಯಾವುದೂ ಮಾಡಲ್ಲ ಅಂತೇಳಿ, ಯಾವುದೂ ಮಾಡಲ್ಲ ಅಂತಂದ್ರೆ ಮತ್ತೆ ಪುನಃ ಏನಪ್ಪ ಅಂದ್ರೆ ಇಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಿರಿ, ನೀವು ಗೌರ್ಮೆಂಟ್ ಸ್ಕೂಲ್ದವ್ರು ನಡೆಸಿ, ಪ್ರೈವೇಟ್ ಸ್ಕೂಲ್ದ ನಡೆಸ್ಬಿಟ್ಟು ಮಲ್ತಾಯಿ ಧೋರಣೆ ಮಾಡೋದು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಇನ್ನು HKDB ಆದಂಥ ಹಲವಾರು ಸಮಸ್ಯೆಗಳಿವೆ. ಇವತ್ತು HKDBದಲ್ಲಿ ಆರ್ಟಿಕಲ್ 371J ದಲ್ಲಿ ಏನಪ್ಪ ಅಂತಂದ್ರೆ ಹಲವಾರು ಬೇಡಿಕೆಗಳು, ಹಲವಾರು ಸವಲತ್ತುಗಳು ನಮಗೆ ಕೊಡಲಿಕ್ಕಾಗಿ ಒಂದು ಸಿಂಗಲ್ ಸವಲತ್ತು ಏನಪ್ಪ ನಮಗೆ ಸಿಗ್ತಾ ಇದೆ. ಹೀಗಾಗಿ ನಮ್ಮ ಶಿಕ್ಷಕ ಬಾಂಧವರು ಭಾಳಷ್ಟು ತೊಂದರೆ ಇದ್ದಾರೆ. ಶಾಲೆಗಳು ನಡೆಸೋದು ಭಾಳ ದುಸ್ತರವಾಗಿದೆ. ಮೊದಲೇ ಕನ್ನಡ ಮಾಧ್ಯಮ ಶಾಲೆಗಳು ಏನಪ್ಪ ಅಂದ್ರೆ ನಡೆಯೋದು ಕಷ್ಟದಲ್ಲಿದ್ದಾಗ ಈ ಥರ ದ್ವಂದ್ವ ನೀತಿ ಅನುಸರಿದು ನಾವು ಖಂಡಿಸ್ತೇವೆ ಅಂತೇಳಿ ಈ ಮೂಲಕ ಸರ್ಕಾರ ಅತಿ ಮುಖ್ಯವಾಗಿರ್ತಕ್ಕಂಥ 9 ಬೇಡಿಕೆಗಳನ್ನು ಮುಂದಿಟ್ಕೊಂಡು
ಜಿಲ್ಲಾ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡ್ತಕ್ಕಂತ ವಿಶೇಷ ಕಾರ್ಯ ಧರಣಿ ಏನಪ್ಪ ನಡೆಯತಾ ಇದೆ ನಮ್ಮದು ಒಂದೇ ಇದೆ ಕಳೆದ ಹಲವು ವರ್ಷಗಳಿಂದ 9 ಬೇಡಿಕೆಗಳನ್ನು ಈಡೇರಿಸಬೇಕು ಕಳೆದ 15 20 ವರ್ಷದಿಂದ ಶಾಲೆ ಪ್ರಾರಂಭಿಸಿದ ಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡಬೇಕು ಮತ್ತು ಖಾಸಗಿ ಶಾಲೆಯಲ್ಲಿ ಸೇವೆ ಸಲ್ಲಿಸತಕ್ಕಂತ ಶಿಕ್ಷಕರಿಗೆ ಮಾನವತೆ ದೃಷ್ಟಿಯಿಂದ ಒಂದು ಗೌರವಧನವನ್ನು ಬಿಡುಗಡೆ ಮಾಡಬೇಕು ಹಾಗೆ ಸರ್ಕಾರಿ ಶಾಲೆ ಮತ್ತು ಅನುದಾನರಹಿತ ಶಾಲೆಗಳಲ್ಲಿ ಸಿಗತಕ್ಕಂತ ಸೌಲಭ್ಯಗಳನ್ನು ನಮಗೂ ಕೂಡ ಸಿಗಬೇಕಂತಕ್ಕಂತ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಜೊತೆಗೆ ಕಳೆದ ವರ್ಷ 2019 20ನೇ ಸಾಲಿನ ಆರ್ಟಿಎ ದುಡ್ಡು ಇನ್ನು ಬಾಕಿ ಇದೆ ಅದು ತಕ್ಷಣ ಏನಪ್ಪ ಬಿಡುಗಡೆ ಮಾಡಿ ಮತ್ತೆ 2021ನೇ ಸಾಲಿನ ಆರ್ಟಿಎ ಹಣ ಬಿಡುಗಡೆ ಮಾಡಿದ್ರೆ ಒಂದಿಷ್ಟು ನೆಮ್ಮದಿಯ ಬದುಕು ಮಾಗಬೇಕದ ಅಂತಕಂತ ಕಳಕಳಿ ಮನೆಯೊಂದಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ಮ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಇವತ್ತು ಒಂದು ಮನವಿಯನ್ನು ಸಲ್ಲಿಸಕ್ಕೆ ನಾವೆಲ್ಲ ಸೇರಿದೆವೆ ಹಾಗಾಗಿ ಈ ಸರ್ಕಾರ ಗಮನವಹಿಸಿ ಖಾಸಗಿ ಶಾಲಾ ಶಿಕ್ಷಕರ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಕೇಂದ್ರ ಸರ್ಕಾರವು ವಿವಿಧ ಸುಗ್ರೀವಾಜ್ಞೆಗಳ ಮೂಲಕ ಹಲವಾರು ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ತಂದು ಕೃಷಿ ವಿರೋಧಿ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಅಖಿಲ ಭಾರತ ಕಿಸಾನ ಸಭಾ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘ ತಮ್ಮ ಪ್ರತಿಭಟನೆಯ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀಡಿದ ಮನವಿ ಪತ್ರದಲ್ಲಿ ಆರೋಪಿಸಿದೆ ಇಂದು ಕೇಂದ್ರ ಸರ್ಕಾರ ಎಲ್ಐಸಿ ಬಿಎಸ್ಎನ್ಎಲ್ ಎಪಿಎಂಸಿ ಹೀಗೆ ಮುಂತಾದವುಗಳನ್ನು ಖಾಸಗೀಕರಣ ಮಾಡುತ್ತಿದೆ ಸುಮಾರು ವರ್ಷಗಳಿಂದ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ಬಡ ಜನರ ಹೆಸರಿಗೆ ಸಿ ಫಾರಂ ಕೊಡಲು ಸರ್ಕಾರ ವಿಫಲವಾಗಿದೆ ವಿವಿಧ ಪ್ರಮುಖ ಕಾರ್ಖಾನೆಗಳನ್ನು ಖಾಸಗೀಕರಣ ಮಾಡುವುದರಿಂದ ದೇಶದ ಯುವಕರು ನಿರುದ್ಯೋಗಿಗಳಾಗುತ್ತಿದ್ದಾರೆ ಎಂದು ಜಂಟಿ ಸಂಸ್ಥೆಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಪ್ರಭು ಚೌಹಾಣ್ ಅವರಿಗೆ ನೀಡಿದ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಿದ್ಯುತ್ ರೈಲ್ವೆ ಖಾಸಗೀಕರಣ ಇವುಗಳನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕು 60 ವರ್ಷದ ಮೇಲೆ ದಾಟಿದ ರೈತರಿಗೆ ತಿಂಗಳಿಗೆ 10,000 ರೂಪಾಯಿ ಗೌರವಧನ ನೀಡಬೇಕು ಮಳೆಯಿಂದಾಗಿ ಸಾಕಷ್ಟು ಬೆಳೆಗಳು ನಾಶವಾಗಿವೆ ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದಲ್ಲದೆ ಜವಾಹರ್ಲಾಲ್ ನೆಹರೂರವರು ಗಳಿಸಿಟ್ಟ ಆಸ್ತಿ ಖಾಸಗಿಯವರಿಗೆ ಮಾರಾಟ ಮಾಡುತ್ತಿದೆ ಸರ್ಕಾರಿ ನೌಕರರು 50 ವರ್ಷ ದಾಟಿದರೆ ಅವರೆಲ್ಲರನ್ನ ಕಡ್ಡಾಯವಾಗಿ ನಿವೃತ್ತಿಗೊಳಿಸುವುದನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಾಬುರಾವ್ ಹೊನ್ನಾ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷರಾದ ನಜೀರ್ ಅಹಮದ್ ಕಿಸಾನ್ ಸಭಾದ ತಾಲೂಕಾಧ್ಯಕ್ಷರಾದ ಎಂಡಿ ಖಮರ್ ಪಟೇಲ್ ಗುರುಪಾದಯ್ಯ ಸ್ವಾಮಿ ಮಾಣಿಕ್ ಖಾನಪೂರ್ಕರ್ ಅಲಿ ಅಹಮದ್ ಖಾನ್ ಶಿವರಾಜ್ ಕಟ್ಕಿ ಎಂಡಿ ಶಫಾಯತ್ ಅಲಿ ಪಪ್ಪುರಾವ್ ಮೇತ್ರೆ ಪ್ರಭು ತಗಣಿಕರ್ ಪ್ರಭು ಹೊಚಕನಹಳ್ಳಿ ರಿಯಾಜುದ್ದೀನ್ ಬಾಬುರಾವ್ ವಾಡೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಕೃಷಿ ನೀತಿ ಅಂತಂದ್ರ ಕೃಷಿ ನೀತಿ ವಿರೋಧ ಮಾಡಿ ಭಾರತ ಕಮ್ಯುನಿಸ್ಟ್ ಪಕ್ಷ ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಇದು ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಅಂದ್ರೆ ನರೇಂದ್ರ ಮೋದಿಯವರು ನಿನ್ನೆ ಮಾತಾಡಿದ್ರು ಅಪೋಸಿಷನ್ ಪಾರ್ಟಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆರೋಪ ಏನು ಮಾಡ್ತಾರೆ ಅಪೋಸಿಷನ್ ಪಾರ್ಟಿದ್ರೆ ನಿಮ್ಗೆ ಗುಮ್ರಾ ಮಾಡತ್ತಾರೆ ಅಧಿಕಾರಕ್ಕೆ ಬಂದು 2014ರಿಂದ ಅಧಿಕಾರಕ್ಕೆ ಬಂದು ಇಲ್ಲಿವರೆಗೆ ಎಲ್ಲ ಸುಳ್ಳು ಹೇಳಿದಂಥ ವ್ಯಕ್ತಿಗಳು ಸುಳ್ಳರ ಗುರು ಆಗೇನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರೈತರ ಮೇಲೆ ಅಪೋಸಿಷನ್ ಪಾರ್ಟಿ ಪರ್ಟಿಕ್ಯುಲರ್ಲಿ ಕಿಸಾನ್ ಸಭಾಗಳ ಮೇಲೆ ಏನು ಹೇಳ್ತಾರೆ ಅಂದ್ರೆ ರೈತರಿಗೆ ದಾರಿ ತಪ್ಪಿಸ್ಲತ್ತೀವಿ ಅಂತೇಳಿ ನಾವು ಕೇಂದ್ರ ಸರ್ಕಾರದ ನೇತೃತ್ವ ವಹಿಸಿದಂಥ ನರೇಂದ್ರ ಮೋದಿಯವರಿಗೆ ಕೇಳ್ತೇವೆ ನೀವು APMC ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿದ್ರಿ ಅದರ ನಂತರ ಕಾಂಟ್ರಾಕ್ಟ್ ಕೃಷಿ ಮಾಡ್ತಾ ಇದ್ರಿ ಅದರ ನಂತರ ರೈಲ್ವೆ ಖಾಸಗೀಕರಣ ಮಾಡ್ತಾಯಿದ್ರಿ BSNL ಖಾಸಗೀಕರಣ ಮಾಡ್ತೀರಿ LIC ಖಾಸಗೀಕರಣ ಮಾಡತ್ರಿ ಇದು ಆಸ್ತಿಯನ್ನು ಜವಾಹರ್ಲಾಲ್ ನೆಹರು ತಯಾರು ಮಾಡಿದಂಥ ಆಸ್ತಿ ಈ ಜವಾಹರ್ಲಾಲ್ ನೆಹರು ತಯಾರು ಮಾಡಿದ ಆಸ್ತಿ ಅದು ಏನೋ ಅವರ ಮಗ ತಂದು ಮಾರಿ ಹಾಕ್ತಾನಂತೇಳಿ NDA ಸರ್ಕಾರ ನರೇಂದ್ರ ಮೋದಿಯವ್ರ ನೇತೃತ್ವದ ಸರ್ಕಾರ ಎಲ್ಲ ಪ್ರಾಪರ್ಟಿ ಮಾರತ್ವ ಮೊನ್ನೆ ನಾವು ಪಾದಯಾತ್ರೆ ಬಂತು ಅವರು ಅಲ್ಲಿಂದ ಈ ಬೀದರ್ವರೆಗೆ ದಲಿತ ಸಂಘರ್ಷ ಸಮಿತಿ ಮತ್ತು ಇತರ ನಮ್ಮ ನಾಯಕರೆಲ್ಲ ಕೆಲಸ ಮಾಡಿದವು ಪಾದಯಾತ್ರೆ ಮಾಡೋದು ಆ ಪಾದಯಾತ್ರೆ ಇಂಪಾರ್ಟೆಂಟ್ ಏನದಂದ್ರೆ ಇಲ್ಲಿ ರೋಡೇ ಓಡಾಡ್ಲಿಕ್ಕೆ ಬರೋದಿಲ್ಲ ಮಿನಿಸ್ಟರ್ MLAಗಳಿಗೆ ಏನೂ ರೋಡ್ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಫ್ರೀ ಅವ್ರು ಏರೋಪ್ಲೇನಿಂದ ಹೋಗ್ತಾರೆ ರೈಲ್ವೆಲಿಂದ ಫ್ರೀ ಇರ್ತದೆ ಅವ್ರಿಗೆ ಎಲ್ಲಿ ಇದ್ರೂ ಕುಂತು ನಿಂತರೆ TADA ಸಿಗ್ತದೆ ಆದರೆ ನಾವು ಬಡು ಜನ ನಂಬರ್ ರೈತರು ಕಾರ್ಮಿಕರು ರೋಡ್ ಮೇಲೆ ಓಡಾಡಬೇಕಾಯ್ತದೆ ಇವತ್ತು ಅವ್ರದಕ್ಕೆ ಹೋಗ್ಬೇಕಾದ್ರೆ ವಾಯ ಒಡಗಾವ್ ಅತ್ತಿಂದ ಹೋಗ್ಬೇಕಾಗುತ್ತೆ ಅದ್ರ ಸಲುವಾಗಿ 74 ವರ್ಷ ಆದರೂ ಕೂಡ ನಮ್ಮ ದೇಶದಾಗ ಮೊದಲು ಕಾಂಗ್ರೆಸ್ದವ್ರು ಆಳಿರು ಈಗ ಕಾಂಗ್ರೆಸ್ದವ್ರು ಆಳಿದ್ರು ಒಂದು 60 ವರ್ಷ ಆಳಿದಂತಾರೆ ಇವರು 6 ವರ್ಷದಾಗೆ ಎಲ್ಲ ದೇಶದ ಆಸ್ತಿ ಮಾಡ್ತಾರೆ ಇದ್ರ ಸಲುವಾಗಿ ನರೇಂದ್ರ ಮೋದಿ ಮತ್ತು ಅವ್ರ ಸಂಘಟನೆಗಳಿಗೆ ನಾವು ಒತ್ತಡ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ನೀವು ತಿದ್ದುಪಡಿ ಏನು ಮಾಡತ್ತೀರಿ ಖಾಸಗೀಕರಣದಾಗಲಿ ಭೂಮಿ ತಿದ್ದುಪಡಿ ಆಗಲಿ ಅಥವಾ APMC ಕಾಯ್ದೆ ತಿದ್ದುಪಡಿ ಹಿಂತೆಗೆದುಕೊಳ್ಬೇಕು ಎಲ್ಲ ರೈತರು ಏನಿದ್ದಾರೆ ನೀವು ಹೆಂಗೆ MP MLAಗಳು ಪೆನ್ಷನ್ ತೊಗೊಳ್ತೀರಿ ಅದೇ ರೀತಿ ರೈತರಿಗೆ ಕೂಡ ಕಮ್ಸೆ ಕಮ್ 10,000 ಪೆನ್ಷನ್ ಕೊಡ್ರಿ ಅಂತ ಇವತ್ತು ಒತ್ತಾಯ ಮಾಡ್ತೀವಿ
ಸುಮಾರು 30 ತಿಂಗಳಿನಿಂದ ರೈತರ ಜೀವನಾಡಿಯಾದ ಬೇದರ್ನ ಸಹಕಾರ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದ್ದು ಕಾರ್ಮಿಕರು ಜೀವನ ಸಾಗಿಸುವುದೇ ದುಸ್ತರವಾಗಿದೆ. ಆದರಿಂದಾಗಿ ಕಾರ್ಖಾನೆಯನ್ನ ಕೂಡಲೇ ಆರಂಭಿಸಿ ರೈತರಿಗೆ ಸಹಾಯ ಮಾಡಬೇಕು ಹಾಗೂ ಕಾರ್ಖಾನೆಯಲ್ಲಿ ದುಡಿಯುತ್ತಿರುವ ಒಟ್ಟು 390 ಕಾರ್ಮಿಕರನ್ನ ಸುಮಾರು 30 ತಿಂಗಳ ವೇತನ ಹಾಗೂ ಶಾಸನಬದ್ಧ ಸೌಲಭ್ಯಗಳನ್ನು ನೀಡಬೇಕು ಎಂದು ಬೇದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಹಳ್ಳಿಕೇಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾರ್ಮಿಕರ ಸಂಘ ಮಾನ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದೆ. ಇಂದು ಕೇಂದ್ರ ಸರ್ಕಾರ ಎಲ್ಐಸಿ ಬಿಎಸ್ಎನ್ಎಲ್ ಎಪಿಎಂಸಿ ಹೀಗೆ ಮುಂತಾದವುಗಳನ್ನು ಖಾಸಗೀಕರಣ ಮಾಡುತ್ತಿದೆ. ಸುಮಾರು ವರ್ಷಗಳಿಂದ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ಬಡ ಜನರ ಹೆಸರಿಗೆ ಸಿ ಫಾರಂ ಕೊಡಲು ಸರ್ಕಾರ ವಿಫಲವಾಗಿದೆ. ವಿವಿಧ ಪ್ರಮುಖ ಕಾರ್ಖಾನೆಗಳನ್ನು ಖಾಸಗೀಕರಣ ಮಾಡುವುದರಿಂದ ದೇಶದ ಯುವಕರು ನಿರುದ್ಯೋಗಿಗಳಾಗುತ್ತಿದ್ದಾರೆ ಎಂದು ಜಂಟಿ ಸಂಸ್ಥೆಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಪ್ರಭು ಚೌಹಾಣ್ ಅವರಿಗೆ ನೀಡಿದ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ವಿದ್ಯುತ್, ರೈಲ್ವೆ ಖಾಸಗೀಕರಣ ಇವುಗಳನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕು. 60 ವರ್ಷದ ಮೇಲೆ ದಾಟಿದ ರೈತರಿಗೆ ತಿಂಗಳಿಗೆ 10,000 ರೂಪಾಯಿ ಗೌರವಧನ ನೀಡಬೇಕು. ಮಳೆಯಿಂದಾಗಿ ಸಾಕಷ್ಟು ಬೆಳೆಗಳು ನಾಶವಾಗಿವೆ, ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದಲ್ಲದೆ ಜವಾಹರ್ಲಾಲ್ ನೆಹರೂರವರು ಗಳಿಸಿಟ್ಟ ಆಸ್ತಿ ಖಾಸಗಿಯವರಿಗೆ ಮಾರಾಟ ಮಾಡುತ್ತಿದೆ. ಸರ್ಕಾರಿ ನೌಕರರು 50 ವರ್ಷ ದಾಟಿದರೆ ಅವರೆಲ್ಲರನ್ನ ಕಡ್ಡಾಯವಾಗಿ ನಿವೃತ್ತಿಗೊಳಿಸುವುದನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಾಬುರಾವ್ ಹೊನ್ನಾ, ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷರಾದ ನಜೀರ್ ಅಹಮದ್, ಕಿಸಾನ್ ಸಭಾದ ತಾಲೂಕಾಧ್ಯಕ್ಷರಾದ ಎಂಡಿ ಖಮರ್ ಪಟೇಲ್, ಗುರುಪಾದಯ್ಯ ಸ್ವಾಮಿ, ಮಾಣಿಕ್ ಖಾನಪೂರ್ಕರ್, ಅಲಿ ಅಹಮದ್ ಖಾನ್, ಶಿವರಾಜ್ ಕಟ್ಕಿ, ಎಂಡಿ ಶಫಾಯತ್ ಅಲಿ, ಪಪ್ಪುರಾವ್ ಮೇತ್ರೆ, ಪ್ರಭು ತಗಣಿಕರ್, ಪ್ರಭು ಹೊಚಕನಹಳ್ಳಿ, ರಿಯಾಜುದ್ದೀನ್, ಬಾಬುರಾವ್ ವಾಡೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ನಾನು ಬರೀ ಆಡಳಿತ ಅಧಿಕಾರಿ ಇದ್ದೀನಿ. ಅದೇ ಸಂದರ್ಭದಲ್ಲಿ ಈಗ ಡಿ ಸಿ ಸಿ ಬ್ಯಾಂಕ್ಗೂ ಕೂಡ ದುಡ್ಡು ಕೊಡಬೇಕು. ಈಗ ಸರ್ಕಾರಕ್ಕೆ ನಾನು ಅದನ್ನು ಮನವಿಯನ್ನು ಕಳಿಸ್ತೀನಿ. ಸರ್ಕಾರ ಹೆಂಗೆ ನಿರ್ದೇಶನ ಮಾಡ್ತಾರೆ ಅದರ ಪ್ರಕಾರ ನಾವು ನಿರ್ಣಯ ಮಾಡೋಣ. ಈಗ ಬ್ಯಾಂಕ್ ಸಾಲವನ್ನು ಇಮಿಡಿಯೇಟ್ಲಿ ಕೊಡುವುದಕ್ಕಿಂತ ಈಗ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸು ಈಗ 3 ವರ್ಷದಿಂದ ಏನು ಸ್ಯಾಲ್ರಿ ಪೆಂಡಿಂಗ್ ಇದೆ ಅದಕ್ಕೆ ಆದ್ಯತೆ ಕೊಡಬಹುದು ಎನ್ನುವುದು ಒಂದು, ಅಥವಾ ಎಷ್ಟು ಪ್ರಮಾಣದಲ್ಲಿ ಬ್ಯಾಂಕಿಗೆ ಸಾಲವನ್ನು ಮರುಪಾವತಿ ಮಾಡುವುದು, ಎಷ್ಟು ಪ್ರಮಾಣ ಸ್ಯಾಲ್ರಿ ಕೊಡುವುದು, ಎಷ್ಟು ಪ್ರಮಾಣದಲ್ಲಿ ಎಚ್ ಎಲ್ ಟಿ ಚಾರ್ಜಸ್ ಏನು ರೈತರಿಗೆ ಕೊಡುವುದು ಪೆಂಡಿಂಗ್ ಇದೆ. ಈಗ 3 ವಿವಿಧ ಏನು ಪೆಂಡೆನ್ಸ್ ಏನಿದೆ ಅದನ್ನು ಎಷ್ಟು ಪ್ರಮಾಣದಲ್ಲಿ ಕೊಡುವುದು, ಈಗ ಬರ್ತಕ್ಕಂಥ ಆದಾಯದಿಂದ ಎಷ್ಟು ಮಾಡುವುದು ಎನ್ನುವುದನ್ನು ನಮ್ಮ ಕೇನ್ ಕಮಿಷನರ್ ಏನಿದ್ದಾರೆ ಅವ್ರ ಹತ್ರ ನಾವು ಇದನ್ನು ರಿಕ್ವೆಸ್ಟ್ ಮಾಡ್ತೀವಿ. ಕೋಆಪರೇಟಿವ್ಸ್ ಸೆಕ್ರೆಟರಿ ಸಾಹೇಬರು ಏನಿದ್ದಾರೆ ಅವ್ರಿಗೂ ಕೂಡ ಗಮನಕ್ಕೆ ತಂದು ಅವರಿಂದ ಮಾರ್ಗದರ್ಶನ ಪಡೆದು ಇದನ್ನು ಪೆಂಡಿಂಗ್ ಇಡುವುದಾ ಅಥವಾ ಎಷ್ಟು ಪ್ರಮಾಣದಲ್ಲಿ ಕೊಡುವುದು, ಅವರು 50% ತೊಗೊಳ್ತಾ ಇದ್ದರೆ ಕಡಿಮೆ ತೊಗೊಳ್ಳಿ ಅಥವಾ ತೊಗೋಬೇಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದರದ ಬಗ್ಗೆ ಸೂಕ್ತ ನಿರ್ದೇಶನವನ್ನು ಸರ್ಕಾರದ ಮಟ್ಟದಲ್ಲಿ ನಮಗೇನು ನಿರ್ದೇಶನ ಬರ್ತದೆ ಅದರ ಪ್ರಕಾರ ನಾವು ಮಾಡ್ತೀವಿ. ಕೆಲವು ಅಡ್ವಾನ್ಸಸ್ ಬೇಕು, ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ದಾರೆ. ಮತ್ತು ಈ ವರ್ಷನೂ ಕ್ರಷಿಂಗ್ ಮಾಡದೇ ಇದ್ದರೆ ನೀವು ಹೇಳಿದಂಗೆ ಆ ಪರಿಸ್ಥಿತಿ ಬರುತ್ತದೆ. ಸೊ ಅದು ಫ್ಯಾಕ್ಟ್ರಿ ಚಾಲು ಇದ್ದರೆ ಅಷ್ಟೇ ಅದರಿಂದ ಆದಾಯ ಸೃಷ್ಟಿಯಾಗುತ್ತೆ. ಆದಾಯ ಆದರೆ ಅಷ್ಟೇ ಸಹಕಾರ ಸಂಘ ಅಂತ ಏನು ಫ್ಯಾಕ್ಟ್ರಿ ಇದೆ ಅದು ನಡೀತಾ ಇರ್ತದೆ. ಹೋದ ವರ್ಷನೇ ಅದು ಯಾವುದೇ ವಿವಿಧ ಕಾರಣಗಳಿಗೆ ಅದು ಆಗಲಿಲ್ಲ. ಸೊ ಈ ವರ್ಷ ಅದನ್ನು ನಡೆಸಬೇಕು ಅಂತ ಹೇಳಿ ಅವರು ಏನು ದುಡ್ಡು ಕೋರಿದ್ದಾರೆ ಅದನ್ನು ಕೂಡ ಸರ್ಕಾರಕ್ಕೆ ಕೇಳಿ ಸಕಾಲದಲ್ಲಿ ಅದನ್ನು ಕೊಟ್ಟರೆ ಲೇಟಾಗಿ ಬಂತು ಅಂತ ಹೋದ ಸತಿ ಬಿಡುಗಡೆ ಆಗಿದ್ದು ಲೇಟಾಗಿ ಬಂತು ಅಂತ ಹೇಳಿದರು. ಈಗ ಕ್ರಷಿಂಗ್ ಸೀಸನ್ ನವೆಂಬರ್ಗಿನ ಮುಂಚಿತವಾಗಿಯೇ ಇದು ಸರ್ಕಾರದಿಂದ ಏನು ಸಹಾಯಧನ ಏನಾದರೂ ಬಂದಿದ್ದರೆ ಅದನ್ನು ಗ್ಯಾಂಗ್ ಮೆನ್ಸ್ ಎಲ್ಲ ಕರ್ಕೊಂಡು ಬರಲಿಕ್ಕೆ ಅವ್ರಿಗೆಲ್ಲ ಅನುವಾಗುತ್ತದೆ. ಮೆಷಿನ್ಗಳಿದೆ ಏನಾದರೂ ರಿಪೇರಿ ಸಣ್ಣ ಪುಟ್ಟ ರಿಪೇರಿ ಎಲ್ಲ ಮಾಡೋದಿದೆ ಅದೆಲ್ಲ ಮಾಡ್ಕೊಳ್ತಾರೆ ಅಂತ ಅವ್ರು ವಿನಂತಿ ಮಾಡಿದ್ದಾರೆ. ಅದರ ಬಗ್ಗೆಯೂ ನಾವು ಪ್ರಯತ್ನಗಳನ್ನು ಮಾಡ್ತಾರೆ. ಧನ್ಯವಾದ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. Royal weddings for every Indian bride. Malabar gold and diamonds. Brides of India. ಕಾಲ ಎಷ್ಟು ವೇಗವಾಗಿ ಓಡುತ್ತದೆ. ಅವಳು ನಮ್ಮ ಚಕ್ಕಿ, ಓ ನಿಮ್ಮ ಮಾಳವಿಕ. ಮಗಳನ್ನ ಹೆತ್ತ ಎಲ್ಲ ತಂದೆ ತಾಯಂದ್ರ ಕನಸು ಅವಳ ಮದುವೆನೆ. ಅವಳನ್ನ ಸುಂದರಿಯಾಗಿಸುವ ಆ ಸಮಯ ಅದನ್ನ ನಾವು ತಾನೇ ಸೃಷ್ಟಿಸಬೇಕು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬ್ರೈಡ್ಸ್ ಆಫ್ ಇಂಡಿಯಾ. ಅವಳು ಮಿನುಗಲಿ. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ.
ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಕನಸಿನ ಪ್ರಮುಖ ಯೋಜನೆಯಾದ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಗುರುನಾನಕ್ ಆಸ್ಪತ್ರೆಯಲ್ಲಿ ಇಲ್ಲಿಯವರೆಗೆ ಸುಮಾರು 225ಕ್ಕೂ ಹೆಚ್ಚು ರೋಗಿಗಳಿಗೆ ಹೃದಯ ರೋಗದ ಚಿಕಿತ್ಸೆಯನ್ನು ನೀಡಿದ್ದೇವೆ ಎಂದು ಗುರುನಾನಕ್ ಆಸ್ಪತ್ರೆಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಸಂಜೀವ್ ವೀರೆಡ್ಡಿ ಅವರು ನುಡಿದರು. ನಗರದ ಗುರುನಾನಕ್ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯಡಿ ಹೃದಯಕ್ಕೆ ಸಂಬಂಧಿಸಿದ ಚಿಕಿತ್ಸೆ ನೀಡಿದ ಮಾಹಿತಿಯನ್ನು ನೀಡಲು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಗುರುನಾನಕ್ ಆಸ್ಪತ್ರೆಯಲ್ಲಿ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಸಂಜೀವ್ ರೆಡ್ಡಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇಂದು ಕರೆದ ಸರ್ಕಾರ ಸೂಚಿಸಿದ ನಿಯಮವನ್ನು ತಪ್ಪದೇ ಪಾಲಿಸಿ ನಮ್ಮ ಆಸ್ಪತ್ರೆಯಲ್ಲಿ ತಪ್ಪದೇ ಚಿಕಿತ್ಸೆ ನೀಡಲಾಗುತ್ತಿದ್ದು ಇಲ್ಲಿಯವರೆಗೆ ಸುಮಾರು 225ಕ್ಕೂ ಹೆಚ್ಚು ಹೃದಯ ಸಂಬಂಧಿ ರೋಗಿಗಳಿಗೆ ಯಶಸ್ವಿಯಾಗಿ ಎಂಜಿಯೋಪ್ಲಾಸ್ಟಿ ಮಾಡಿದ್ದೇವೆ. ಇದಕ್ಕೆ ಆಸ್ಪತ್ರೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಹಕಾರ ಬಹಳಷ್ಟಿದೆ. ಅಲ್ಲದೆ ಡಾಕ್ಟರ್ ಶಶಿಕಾಂತ್ ಕಾನಡೆ, ಡಾಕ್ಟರ್ ಓಂ ಪ್ರಕಾಶ್ ಚಾಕೋತಿ, ಡಾಕ್ಟರ್ ಸೋಮಶೇಖರ್ ಗೌಡ್ಗಾಮೆ ನಮಗೆ ತುಂಬ ಸಹಕಾರ ನೀಡುತ್ತಿದ್ದಾರೆ ಎಂದು ನುಡಿದರಲ್ಲದೆ, ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಫಲಾನುಭವಿಗಳು ತಪ್ಪದೇ ಸದುಪಯೋಗ ಪಡೆದುಕೊಳ್ಳಬೇಕು. ಎದೆ ನೋವು, ಎದೆ ತುಂಬಿಕೊಂಡು ಬರುವುದು ಹಾಗೂ ಇನ್ನಿತರ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ಮಾಡಬಾರದು. ಇತ್ತೀಚೆಗೆ ಗುಂಪ ಕಾಲೋನಿಯಲ್ಲಿ ವಾಸಿಸುತ್ತಿರುವ 50 ವರ್ಷದ ಮಾರುತಿ ಎಂಬ ವ್ಯಕ್ತಿಯಲ್ಲಿ ತಕ್ಷಣವೇ ಎದೆ ನೋವು ಕಂಡುಬಂದಿತು. ಗುರುನಾನಕ್ ಆಸ್ಪತ್ರೆಗೆ ಬಂದು ದಾಖಲಾದಾಗ ಆತನ ಬಿಪಿ ಸಹಜ ಸ್ಥಿತಿಗೆ ತಂದು ಈತನಿಗೆ ಸುಮಾರು 15ಕ್ಕೂ ಹೆಚ್ಚು ಬಾರಿ ಡಿಎಲ್ ಕಾರ್ಡಿಯೋಲಜಿ ಮಾಡಿ ಯಶಸ್ವಿಯಾಗಿ ಹೃದಯಕ್ಕೆ ಸ್ಟಂಟ್ ಅಳವಡಿಸಿ ಉಚಿತ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿದ್ದೇವೆ. ಆದ್ದರಿಂದ ಆಯುಷ್ಮಾನ್ ಯೋಜನೆಯನ್ನು ತಪ್ಪದೇ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಡಾಕ್ಟರ್ ಸಂಜೀವ್ ರೆಡ್ಡಿಯವರು ನುಡಿದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಮೆಡಿಕಲ್ ವಿಭಾಗದ ಅಧಿಕಾರಿಗಳಾದ ಡಾಕ್ಟರ್ ನೀಲೇಶ್ ದೇಶ್ಮುಖ್ ಅವರು ಉಪಸ್ಥಿತರಿದ್ದರು. ಅಂದರೆ ಜನರಿಗೆ ಉಚಿತವಾಗಿ ಒಳ್ಳೆ ಗುಣಮಟ್ಟದ ಟ್ರೀಟ್ಮೆಂಟ್ ಅಂದರೆ ಎಮರ್ಜೆನ್ಸಿ ಕಾರ್ಡಿಯಾಕ್ಗೆ ಕೂಡ ಉಚಿತವಾಗಿ ಮಾಡಿಕೊಡ್ತಾ ಇದ್ದೀವಿ. ಆಯುಷ್ಮಾನ್ ಭಾರತ ಯೋಜನೆ ಅಡಿ ಆ ಪೇಷೆಂಟಿಗೆ ಪೂರ್ತಿಯಾಗಿ ಸ್ಟೇಬಲ್ ಆಗಿದೆ. ಬಂದಾಗ ಅನಿಸ್ತಾ ಇರಲಿಲ್ಲ 15 ಮೇಲ್ಪಟ್ಟೆ ಶಾಕ್ ಎಣಿಸಕ್ಕಂತೂ ಆಗಿಲ್ಲ. ಸರಿ ಸುಮಾರಾಗಿ ಮೋರ್ ದೆನ್ 15 ಕಾರ್ಡಿಯಾಕ್ ಶಾಕ್ಸ್ ಏನಂತೀವಿ ಡಿ ಸಿ ಕಾರ್ಡಿಯೋ ಓರಿಯೆಂಟ್ ಶಾಕ್ಸ್ ಕೊಟ್ಟಿದ್ದೀವಿ. ಅದಾದಮೇಲೆ ಪೇಷೆಂಟ್ ಸಂಪೂರ್ಣವಾಗಿ ಗುಣಮುಖವಾಗಿ ಇವತ್ತಿಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಅವನಿಗೆ ಹತ್ರ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದವರು ಅವರಿಗೆ ಆಯುಷ್ಮಾನ್ ಯೋಜನೆ ಅಡಿ ಉಚಿತವಾಗಿ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಇದೊಂದು ಒಂದು ತುಂಬ ಪ್ರೋತ್ಸಾಹ ಮಾಡೋಂಥ ಪೇಷೆಂಟ್. ಈ ರೀತಿ ಟ್ರೀಟ್ಮೆಂಟ್ ಆಗಿದ್ದರೆ ನಮಗೆಲ್ಲರೂ ಇನ್ನೂ ಜಾಸ್ತಿ ಪ್ರೋತ್ಸಾಹ ಬರುತ್ತೆ. ಧೈರ್ಯ ಮಾಡಿ ಇಮಿಡಿಯೇಟಾಗಿ ಕ್ಯಾತ್ಲ್ಯಾಬ್ ಶಿಫ್ಟ್ ಮಾಡಿ. ಅದೇ ಕ್ಯಾತ್ಲ್ಯಾಬ್ ಆ್ಯಂಜಿಯೋಗ್ರಫಿ ಆ್ಯಂಜಿಯೋಪ್ಲಾಸ್ಟಿ ಮಾಡೋ ಸಮಯದಲ್ಲೇ ಏನು ಮೃತ್ಯು ಆಗ್ತದೋ ಅಂತ ಒಂದು ಪರಿಸ್ಥಿತಿ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಬೇಡ ಪೇಷೆಂಟ್ ಸೀರಿಯಸ್ ಆಗ್ಬೋದು, ಸುಮ್ಮನೆ ಬೇಡ ತೊಗೊಳ್ಳೋದು, ಐ ಸಿ ಯುರಾಗಿರೋಣ ನೋಡೋಣ, ಆಮೇಲೆ ಸ್ಟೇಬಲ್ ಆದಮೇಲೆ ವಿಚಾರ ಮಾಡಿ. ಅವನಿಗೆ ಸ್ಟೇಬಲ್ ಆಗೋದು ಬೇರೆ ಆಪ್ಷನೇ ಇರಲಿಲ್ಲ. ಪೇಷೆಂಟ್ ಗುಣಮುಖ ಆಗೋದು ಬೇರೆ ದಾರಿನೇ ಇಲ್ಲ. ಧೈರ್ಯ ಮಾಡಿದ್ದೀವಿ ಅಂತ ಒಂದು ಸಂಪೂರ್ಣವಾಗಿ ಗುಣಮುಖ. ರಾಜ್ಯಸಭಾ ಸದಸ್ಯರಾದ ಶ್ರೀ ಅಶೋಕ್ ಗಸ್ತಿ ನಿಧನಕ್ಕೆ ಬೀದರ್ನ ಜಿಲ್ಲಾ ಕಾರ್ಯಾಲಯದಲ್ಲಿ ಪಕ್ಷದ ಪ್ರಮುಖರಿಂದ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಎಂದು ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಶ್ರದ್ಧಾಂಜಲಿಯ ಸಭೆಯಲ್ಲಿ ಅಶೋಕ್ ಗಸ್ತಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಗಣ್ಯರು ಸಂತಾಪವನ್ನು ಸೂಚಿಸಿದರು. ರಾಜ್ಯಸಭಾ ಸದಸ್ಯರಾದ ಶ್ರೀ ಅಶೋಕ್ ಗಸ್ತಿಯವರ ಆತ್ಮಕ್ಕೆ ಶಾಂತಿ ಕೋರಿ ಬೀದರ್ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಿಜೆಪಿ ಮುಖಂಡರಾದ ಶ್ರೀ ಗುರುನಾಥ್ ಜಾಂತಿಕರ್ ಅಶೋಕ್ ಗಸ್ತಿಯವರ ಕುರಿತು ಮಾತನಾಡಿ, ಅಶೋಕ್ ಗಸ್ತಿಯವರು ಬಿಜೆಪಿ ಪಕ್ಷದ ಒಬ್ಬ ಆದರ್ಶ ಮತ್ತು ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಬಾಲ್ಯದಿಂದಲೂ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿ ಬಹಳ ಪರಿಶ್ರಮದಿಂದ ಉನ್ನತ ಮಟ್ಟಕ್ಕೆ ಬೆಳೆದ ಮಹಾನ್ ಸಾಧಕರಾಗಿದ್ದರು. ತತ್ವ ಸಿದ್ಧಾಂತಗಳಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಧೀರ ವ್ಯಕ್ತಿಯಾಗಿದ್ದರು. ಅವರು ವಕೀಲ ವೃತ್ತಿಯನ್ನು ಮಾಡಿ ಕಾನೂನಿನ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದರು. ಮುಂದೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಉತ್ತಮವಾಗಿ ಜನಸೇವೆ ಮಾಡಿದ್ದಾರೆ ಎಂದರಲ್ಲದೆ, ಅವರ ಪ್ರಾಮಾಣಿಕತೆ, ಶಿಸ್ತು ಮತ್ತು ಆದರ್ಶದ ಗುಣಗಳಿಗೆ ಪಕ್ಷ ಹಲವಾರು ರೀತಿಯ ಜವಾಬ್ದಾರಿ ನೀಡಿತು. ಎಲ್ಲವನ್ನೂ ಚಾಚು ತಪ್ಪದೆ ನಿಭಾಯಿಸಿಕೊಂಡು ಜನರ ಹೃದಯದಲ್ಲಿ ವಾಸವಾಗಿದ್ದರು. ಆದರೆ ಇಂದು ಅವರು ನಮ್ಮನ್ನಗಲಿ ಇಹಲೋಕ ತ್ಯಜಿಸಿದ್ದು ನಿಜಕ್ಕೂ ದುಃಖ ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಶ್ರದ್ಧಾಂಜಲಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಬಾಬುವಾಲಿ, ಹಣಮದ್ ಬುಳ್ಳಾ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದರು. ಇವತ್ತು ನಮ್ಮ ನಿಮ್ಮ ಎಲ್ಲರಿಗೂ ಕೂಡ ಬಹಳ ದುಃಖದ ಸಂಗತಿ. ಮಾನ್ಯ ಸ್ವರ್ಗೀಯ ಅಶೋಕ್ ಗಸ್ತಿಯವರು ಬಾಲ್ಯದಿಂದಲೂ ಕೂಡ ಪರಿವಾರದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಕಾಲೇಜು ಜೀವನದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ
ತಮ್ಮ ಎಲ್ಎಲ್ಬಿ ಪದವಿಯನ್ನು ಮುಗಿಸಿ ರಾಯಚೂರು ನಗರದಲ್ಲಿ ವಕೀಲಿ ವೃತ್ತಿಯನ್ನು ಮಾಡುತ್ತಾ ತದನಂತರ ದಿನಗಳಲ್ಲಿ ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ವಕೀಲಿ ವೃತ್ತಿಯೊಂದಿಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಒಬ್ಬ ಆದರ್ಶ ಮತ್ತು ನಿಷ್ಠಾವಂತ ಕಾರ್ಯಕರ್ತರಾಗಿ ಕರ್ಮಠ ಕಾರ್ಯಕರ್ತನಾಗಿ ಒಂದೇ ವಿಚಾರಕ್ಕಾಗಿ ತಮ್ಮ ಜೀವನವನ್ನೇ ಮುಳುಪಾಗಿಟ್ಟಿರ್ತಕ್ಕಂಥ ವ್ಯಕ್ತಿ ಅಶೋಕ್ ಗಸ್ತಿಯವರು. ನಾನು ಬಳ್ಳಾರಿ ವಿಭಾಗ ಸಂಘಟನಾ ಕಾರ್ಯದರ್ಶಿಯಾಗಿ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತನಾಗಿದ್ದಾರೆ. ರಾಯಚೂರು ನಗರದಲ್ಲಿ ಅವರು ವಕೀಲಿ ವೃತ್ತಿಯನ್ನು ಮಾಡಿಕೊಂಡು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅಶೋಕ್ ಗಸ್ತಿಯವರು ಬಹಳಷ್ಟು ಕಷ್ಟವನ್ನು ಪಟ್ಟು ಅಲ್ಲಿನ ಜನರು ಮೊನ್ನೆ ಹೇಳ್ತಾ ಇದ್ರು. ಬೇದರ್ ನಗರದ ಮನ್ನಳ್ಳಿ ರಸ್ತೆಯಲ್ಲಿರುವ ಬೊಮ್ಮಗುಂಡೇಶ್ವರ ವೃತ್ತದ ಹತ್ತಿರ ಅಖಿಲ ಕರ್ನಾಟಕ ವಿಜಯ ಸಿಂಗ್ ಅಭಿಮಾನಿಗಳ ಸಂಘದ ವತಿಯಿಂದ ಐತಿಹಾಸಿಕ ಧಾರಾವಾಹಿ ಮಹಾನಾಯಕ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಸಾರ ಮಾಡುತ್ತಿರುವ ಜೆಟಿವಿ ಹಾಗೂ ನಿರ್ದೇಶಕರಾದ ರಾಘವೇಂದ್ರ ಹುಣಸೂರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಬೊಮ್ಮಗುಂಡೇಶ್ವರ ವೃತ್ತದ ಹತ್ತಿರ ಮಹಾನಾಯಕ ಧಾರಾವಾಹಿಯ ಬೃಹತ್ತಾದ ಫಲಕದ ಉದ್ಘಾಟನೆಯನ್ನು ಅಖಿಲ ಕರ್ನಾಟಕ ವಿಜಯ ಸಿಂಗ್ ಅಭಿಮಾನಿಗಳ ಸಂಘದ ವತಿಯಿಂದ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ವಿಜಯ್ ಸಿಂಗ್ ರವರು ಮಾತನಾಡಿ, ಮಹಾನಾಯಕ ಧಾರಾವಾಹಿಯನ್ನು ಬಹಳ ಸುಂದರವಾಗಿ ಪ್ರಸಾರ ಮಾಡುತ್ತಿರುವ ಜಿಟಿವಿಗೆ ಅಭಿನಂದನೆ ಸಲ್ಲಿಸಿದರು. ಜಿಟಿವಿ ವಾಹಿನಿಯವರಿಗೆ ಸದಾ ನಮ್ಮ ಬೆಂಬಲ ಇರುತ್ತದೆ. ಈ ಐತಿಹಾಸಿಕ ಧಾರಾವಾಹಿ ಎಲ್ಲರೂ ತಪ್ಪದೇ ವೀಕ್ಷಿಸಲು ಮನವಿ ಮಾಡಿದರು. ಇಂದಿನ ಪೀಳಿಗೆಗೆ ಸಂವಿಧಾನದ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಎಷ್ಟು ಶೋಷಣೆ ಆಗಿತ್ತು ಎಂಬುದು ಇಂದಿನ ಸಮಾಜಕ್ಕೆ ಗೊತ್ತಾಗಬೇಕು. ಅವರ ಕಷ್ಟದ ಜೀವನ ಹಾಗೂ ಸಾಧನೆಗಳ ಬಗ್ಗೆ ಸಭಿಕರು ತಿಳಿದುಕೊಳ್ಳಬೇಕು ಎಂದು ನುಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಲಿತ ಮುಖಂಡರಾದ ಶ್ರೀ ಅನಿಲ್ ಬೆಲ್ದಾರ್ ಅವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೇವಲ ಭಾರತದ ನಾಯಕರಲ್ಲ, ಅವರು ವಿಶ್ವನಾಯಕರು. ಅವರು ವಂಚಿತರಿಗೆ, ದೀನ ದಲಿತರಿಗೆ, ಶೋಷಿತರಿಗೆ ಸಮಾಜದ ಮುಖ್ಯವಾಹಿನಿಗೆ ತಂದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಕೇವಲ ಧಾರಾವಾಹಿ ನೋಡಿ ಮೈಮರೆತು ಕುಳಿತರೆ ನ್ಯಾಯ ಸಿಗುವುದಿಲ್ಲ. ಅವರಂತೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ನಿಯಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ನುಡಿದರು. ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಚಂದ್ರಸಿಂಗ್, ಮನ್ನನ್ ಸೇಠ್, ಮಲ್ಲಿಕ್ ಮಡ್ಗೆ, ಭರತ್ ಕಾಂಬ್ಳೆ, ದಿಲೀಪ್ ಜಾನ್, ಸಚಿನ್ ಮಲ್ಕಾಪುರಿ ಅವರು ಆಗಮಿಸಿ ಧಾರಾವಾಹಿಯ ನಿರ್ದೇಶಕರಿಗೆ ಹಾಗೂ ವಾಹಿನಿಗೆ ಅಭಿನಂದನಾ ಹೇಳುತ್ತಾ ಪ್ರೋತ್ಸಾಹ ಹಾಗೂ ಬೆಂಬಲ ಸೂಚಿಸಿದರು. ಅಖಿಲ ಕರ್ನಾಟಕ ವಿಜಯ್ ಸಿಂಗ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸೂರಜ್ ಚಿದ್ರೆ, ಸಚಿನ್ ಕೌಟ್ಗೆ, ಶಿವಕೋಳಿ, ರಘು, ರೋಹಿತ್ ಕೃಷ್ಣ, ಸಾಯಿ ವಾಡಿ, ವಿಶಾಲ್ ಹೊನ್ನಾ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಜೀ ವಾಹಿನಿಗೆ ಮತ್ತು ನಮ್ಮ ರಾಘವೇಂದ್ರ ಹುಣಸೂರ್ ಅವರಿಗೆ ನಾನು ಅಭಿನಂದನೆ ಹೇಳಿದೆ. ಯಾಕಂದರೆ ಈ ಪೀಡಿಗೆ ನಮಗೆಲ್ಲ, ನಮ್ಮಲ್ಲಿ ಇಲ್ಲೆಲ್ಲ ಯಾರಿಗೆ ಜನ ಇದ್ದಾರೆ ಎಲ್ಲರಿಗೆ ನಮಗೆಲ್ಲ ಗೊತ್ತು, ಸಂವಿಧಾನದ ಬಗ್ಗೆ, ಸಂವಿಧಾನ ಹಕ್ಕು ಬಗ್ಗೆ ಎಲ್ಲ ಗೊತ್ತಿದೆ. ಅಂದರೆ ಹೊಸ ಪೀಡಿಗೆ ಅದು ಗೊತ್ತಾಗಲ್ಲ. ಒಂದು ಈ ಥರ ಧಾರಾವಾಹಿ ಒಂದು ಸ್ಕೂಲಲ್ಲಿ ಹೇಳ್ಕೊಡೋದು ಒಂದು ರೀತಿಯ ಶಿಕ್ಷಣ, ಆದರೆ ಟಿ ವಿ ಮೂಲಕ ಏನು ಇವ್ರು ತೋರಿಸ್ತಾ ಇದ್ದಾರೆ, ಬಹಳಷ್ಟು ಜನ ನೋಡೋಕ್ಕೆ ಬರ್ತಾರೆ, ಮುಂದೆ ಬರ್ತಾರೆ. ಆಮೇಲೆ ಎಲ್ಲರಿಗೂ ಸಂವಿಧಾನ ಏನು ಮಾಡಿದೆ ನಮ್ಮ ದೇಶಕ್ಕೆ, ನಮ್ಮ ಸಂವಿಧಾನ ಇಲ್ಲದಿದ್ದರೆ ಏನಾಗ್ತಿತ್ತು ಅಂತ. ಬಾಬಾ ಸಾಹೇಬ್ ಅಂಬೇಡ್ ನಮ್ಮ ಸಂವಿಧಾನ ಇರಲಿರುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಶೋಷಿತ ವರ್ಗದವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶೋಷಣೆಯನ್ನು ಆಗಿದೆ ಅವ್ರ ಮೇಲೆ ಅಂತ ಆ ಸೀರಿಯಲಲ್ಲಿ ತೋರಿಸ್ತಾ ಇದ್ದಾರೆ. ಇದು ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅದೇ ಉದ್ದೇಶದಿಂದ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಮಾತಾಡ್ತಾ ಇರುವಾಗ ಯಾರೋ ಸ್ವಲ್ಪ ಜನ ಇದಕ್ಕೆ ಸ್ಟಾಪ್ ಮಾಡೋಣ ಅಂತ ಒಂದೇನೋ ಪ್ರಯತ್ನ ಮಾಡ್ತಾಯಿದ್ರು. ಅದಕ್ಕಾಗಿ ನಾವೆಲ್ಲ ಸೇರಿ, ನಾವೇ ಎಲ್ಲ ಎಲ್ಲರೂ ಇಡೀ ನಮ್ಮ ದೇಶದಲ್ಲಿ ಎಲ್ಲ ಇರೋರು ಎಲ್ಲರೂ ಸೇರಿ, ಎಲ್ಲ ಪ್ರಜೆಗಳು ಸೇರಿ ನಾವು ಇದಕ್ಕೆ ವಿರೋಧ ಮಾಡಬೇಕು. ಇಂಥದ್ದು ಏನು ಇವಾಗ ಸಂವಿಧಾನ ಶಿಲ್ಪಿ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಅವರು ಅಂಥವ್ರದ್ದೇ ಬೇಡ ಅಂತ ಹೇಳಿದ್ರೆ ಎಷ್ಟು ಕುತಂತ್ರ ಆಗಿರಬೇಕು. ಹಾಂ, ನೀವು ಯೋಚನೆ ಮಾಡಬೇಕು, ಎಲ್ಲರೂ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು ಎಷ್ಟು ಕುತಂತ್ರ ಆಗಿರಬೇಕು ಅಂತ. ಅದಕ್ಕಾಗಿ ಇದು ಸಂಘದವರು ಎಲ್ಲ ಯುವಕರು, ನಾನೇ ಯಾರಿಗೂ ಹೇಳಿಲ್ಲ, ಅವರೇ ಸ್ವತಃ ಮಾಡೋಣ ಅಂತ ಹೇಳಿದರು. ಅದಕ್ಕೆ ನಾನು ಅವ್ರಿಗೂ ಅಭಿನಂದನೆ ಹೇಳ್ತೀನಿ, ಮತ್ತು ನಮ್ಮ ಸಪೋರ್ಟ್ ಯಾವಾಗಲೂ ಅವ್ರ ಜೊತೆ ಇರುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೋಧಿಸತ್ವ ಪರಂ ಪೂಜ್ಯ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಎಲ್ಲ ಮಹಾಪುರುಷರುಗಳಿಗೆ ವಂದಿಸುತ್ತಾ, ಇಂದು ವಿಜಯ್ ಸಿಂಗ್ ಅಭಿಮಾನಿ ಬಳಗದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ
ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿದ್ದಂಥ ನಮ್ಮ ಬೀದರ್ನ ಪ್ರೀತಿಯ ನೆಚ್ಚಿನ ಆತ್ಮೀಯರು ಎಮ್ ಎಲ್ ಸಿ ಆದಂಥ ವಿಜಯ್ ಸಿಂಗ್ ಸರ್ ಅವರೇ, ಹಾಗೂ ಅದೇ ರೀತಿ ಇನ್ನೊಬ್ಬರು ಮಿತ್ರರಾದಂಥ ಆತ್ಮೀಯರು ಚಂದ್ರ ಸಿಂಗ್ ಸಾಹೇಬರೇ, ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂಥ ಅಬ್ದುಲ್ ಮನ್ನಾನ್ ಸೇಠ್ರ ಅವರೇ, ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಭರತ್ ಕಾಂಬ್ಳೇರ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಅಭಿಮಾನಿ ಬಳಗದ ಅಧ್ಯಕ್ಷರ ಸೂರಜ್ ಚಿದ್ರಿ ಅವರೇ, ಹಾಗೂ ನಮ್ಮ ಸಚಿನ್ ಮಲ್ಕಾಪುರ್ ಅವರೇ, ನಮ್ಮ ಅರುಣ್ ಅವರು, ಭಾಳಷ್ಟು ಜನ ಇದ್ದೀರಿ ಇಲ್ಲಿ ಹಿರಿಯರೆಲ್ಲ. ಭಾಳ ಸಂತೋಷ ಅನ್ನಿಸ್ತದೆ, ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಮಹಾನಾಯಕ ಅಂತ ಧಾರಾವಾಹಿ ನಡೀತಾ ಇದೆ. ಇದು ಹಿಂದಿನಲ್ಲಿ, ಜೀನಲ್ಲಿ ಮತ್ತು ಕನ್ನಡದಲ್ಲಿ ಇವತ್ತು ಕರ್ನಾಟಕದ ಮನೆ ಮನೆ ಮಾತಾಗಿದೆ. ಆದರೆ ಇಲ್ಲಿ ಇನ್ನೊಂದು ಖುಷಿ ಮಾತೇನೆಂದರೆ, ಈ ಒಂದು ಮಹಾನಾಯಕನ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನಮ್ಮ ದಲಿತ ಸಂಘಟನೆಯವರಾಗಲಿ, ನಮ್ಮ ದಲಿತ ಅಣ್ಣತಮ್ಮರು ಮಾಡೋದಕ್ಕಿಂತ ಹೆಚ್ಚಿಗೆ ಇವತ್ತು ವಿಜಯ್ ಸಿಂಗ್ ಅಭಿಮಾನಿ ಬಳಗ ಏನು ಮಾಡ್ತಾ ಇದೆ, ಭಾಳ ಅಭಿನಂದನೆ ಆದಂಥ ಕೆಲಸ ಇದೆ. ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರ ನಾಯಕರಲ್ಲ, ಅವರು ಸಮಸ್ತ ಭಾರತೀಯ ನಾಯಕರಂತ. ಇವತ್ತು ನಮ್ಮ ವಿಜಯ್ ಸಿಂಗ್ ಅಭಿಮಾನಿ ಬಳಗದ ಯುವಕರು ಏನು ದಾರಿ ಹಾಕ್ಬಿಟ್ಟಿದ್ದೀರಿ ಗೊತ್ತಾ, ಇಡೀ ಇವತ್ತು ರಾಜ್ಯಕ್ಕೆ, ಇವತ್ತು ರಾಷ್ಟ್ರಕ್ಕೆ ಇದು ಒಂದು ನಾಂದಿ ಆಗಬೇಕಾಗ್ತದೆ. ಯಾಕೆಂದರೆ ಇವತ್ತು ನೀವೆಲ್ಲ ಹಿಂದುಳಿದವರು, ಅಲ್ಪಸಂಖ್ಯಾತರು, ವಿವಿಧ ಜಾತಿಯ ಯುವಕರು ಏನು ಬಂದು ಗೊತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಎಲ್ಲ ವಿಚಾರಧಾರೆಯನ್ನು ಜನ ಜನರಿಗೆ ಮನೆ ಮನೆಗೆ ಮುಡಿಸ್ತಕ್ಕಂತಹ ಜೀ ವಾಹಿನಿ ಆಗಲಿ, ನಮ್ಮ ಕನ್ನಡದ ವಾಹಿನಿ ಆಗಲಿ ಏನು ಕೆಲಸ ಮಾಡ್ತಾ ಇದೆ ಅವ್ರಿಗೆ ಅಭಿನಂದಿಸೋಣ. ಮತ್ತು ಬರೀ ನಾವು ಧಾರಾವಾಹಿ ನೋಡಿ ಮೈ ಮರೆತು ಕೂಡೋದು ಬೇಡ. ಬಾಬಾ ಸಾಹೇಬರೇನು ಕಷ್ಟಪಟ್ಟು ನಮಗೆ ಇವತ್ತು ಇಲ್ಲಿ ನಿಂತು ಮಾತಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದ್ರ ಋಣ ತೀರಿಸಬೇಕಾದ್ರೆ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಬೇಕಾಗ್ತದೆ. ಅಂದಾಗ ಮಾತ್ರ ಈ ಶೋಷಿತರಿಗೆ, ಈ ತಳವರ್ಗದವರಿಗೆ ಅಧಿಕಾರ ಸಿಗ್ತದೆ. ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ ಉದ್ದೇಶ ಏನಿತ್ತು, ತಳ ಸಮುದಾಯದವರಿಗೆ, ವಂಚಿತರಿಗೆ, ಶೋಷಿತರಿಗೆ, ದೀನ ದಲಿತರಿಗೆ ಅಲ್ಪಸಂಖ್ಯ ಅಧಿಕಾರ ಸಿಗಬೇಕು, ಅವ್ರ ಕೈದಾಗ ಆರ್ಥಿಕ ಶೈಕ್ಷಣಿಕ ಉನ್ನತಿ ಆಗಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಹಾಕ್ಕೊಟ್ಟಂಥ ವಿಚಾರ ಮಾಡ್ದಲ್ಲ ಎಲ್ಲ ಮುಂದೆ ಸಾಗೋಣ ಅಂತ ಹೇಳಿ, ಮತ್ತೊಮ್ಮೆ ನಾನು ವಿಜಯ್ ಸಿಂಗ್ ಅಭಿಮಾನಿ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ, ಇಲ್ಲಿ ನಡೆದಂಥ ಎಲ್ಲ ನಮ್ಮ ಗಣ್ಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನುದಾನರಹಿತ ಖಾಸಗಿ ಶಾಲೆಗಳ ವೇತನಾನುದಾನಕ್ಕೆ ಹಾಗೂ ಶಿಕ್ಷಕರಿಗೆ ಧನ ಸಹಾಯ ನೀಡಲು ಕೋರಿ ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ವತಿಯಿಂದ ಒಂದು ದಿನದ ಧರಣಿ ಸತ್ಯಾಗ್ರಹ. ವಿವಿಧ ಕಾಯ್ದೆಗಳನ್ನು ತಿದ್ದುಪಡಿ ತಂದು ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ, ಅವುಗಳನ್ನು ಹಿಂತೆಗೆದುಕೊಳ್ಳುವಂತೆ ಅಖಿಲ ಭಾರತ ಕಿಸಾನ್ ಸಭಾ ಆಗ್ರಹ. ಶೀಘ್ರವೇ ರೈತರ ಜೀವನಾಡಿಯಾದ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಆರಂಭಿಸಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ಸಹಕಾರ ನೀಡುವಂತೆ ಕಾರ್ಮಿಕರ ಆಗ್ರಹ. ಆಯುಷ್ಮಾನ್ ಯೋಜನೆಯಡಿ 225 ರೋಗಿಗಳಿಗೆ ಹೃದಯ ಚಿಕಿತ್ಸೆ, ಡಾಕ್ಟರ್ ಸಂಜೀವ ರೆಡ್ಡಿ. ಬಿಜೆಪಿ ಕಾರ್ಯಾಲಯದಲ್ಲಿ ರಾಜ್ಯಸಭಾ ಸದಸ್ಯರಾದ ಅಶೋಕ್ ಗಸ್ತಿ ನಿಧನಕ್ಕೆ ತೀವ್ರ ಸಂತಾಪ, ಗಸ್ತಿಯವರು ಬಿಜೆಪಿ ನಿಷ್ಠಾವಂತರಾಗಿದ್ದರು, ಗುರುನಾಥ ಜಾಂತೀಕರ್. ಅಖಿಲ ಕರ್ನಾಟಕ ವಿಜಯ್ ಸಿಂಗ್ ಅಭಿಮಾನಿಗಳ ಸಂಘದ ವತಿಯಿಂದ ಮಹಾನಾಯಕ್ ಬೃಹತ್ ಫಲಕ ಉದ್ಘಾಟನೆ, ಎಲ್ಲೆಲ್ಲೂ ಮನೆ ಮಾಡಿದ ಸಂಭ್ರಮ. ಇದುವರೆಗೂ ಸುದ್ದಿಗೊಂಡಿರುವ ನಾನು ಸುಷ್ಮಿತಾ, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.